ಆಗ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸ್ತಾ ನಾ ಹೇಳಿದ್ದೇನೆ. ಒಂದು ಈ ಸೋಲಿಗೆ ನೈತಿಕ ಹೊಣೆಯನ್ನು ಹೊರತೇನೆ. ಸೋಲಿನ ಎಲ್ಲ ಕಾರಣಗಳನ್ನು ಕೇಂದ್ರಕ್ಕೆ ತಿಳಿಸಿದ್ದೇನೆ ಮತ್ತು ನನ್ನ ಅವಧಿಗಳು ಮುಕ್ತಾಯವಿದೆ. ಕೇಂದ್ರದವರು ಸೂಕ್ತ ಸಮಯದಲ್ಲಿ ಸೂಕ್ತ ತೀರ್ಮಾನವನ್ನು ತಗೊಳ್ತಾರೆ ಅಂತ. ನಾನು ಹೇಳಿದ್ದೇನು, ನಮ್ಮ ಎಲ್ಲ ಸೋಲಿನ ಕಾರಣಗಳನ್ನು ಮೌಖಿಕವಾಗಿ ಅವರಿಗೆ ತಿಳಿಸಿದ್ದೇವೆ. ಸೂಕ್ತ ಸಮಯದಲ್ಲಿ ಅವರು ತೀರ್ಮಾನಗಳನ್ನು ತಗೋತಾರೆ. ನೋಡಿ, ಇಡೀ ನಮ್ಮ ಪಾರ್ಟಿಯಲ್ಲಿ ಈ ಪ್ರಕ್ರಿಯೆಗಳಿಲ್ಲ. ನಮ್ಮ ಪಾರ್ಟಿಯಲ್ಲಿ ಸೋಲಿನ ಇಡೀ ಗತಿಗಳನ್ನು ತಿಳಿಸಿ ಕೇಂದ್ರದ ನಾಯಕರು ಸೂಕ್ತ ಸಮಯದಲ್ಲಿ ತೀರ್ಮಾನಗಳನ್ನು ತಗೋತಾರೆ. ನಾನು ನೈತಿಕ ಹೊಣೆಯನ್ನು ಹೊತ್ತಿದ್ದೇನೆ. ನೋಡಿ, ಅವರಿಗೆ ನಮ್ಮ ಸೋಲಿನ ಇಡೀ ಇದನ್ನು ಕಾರಣಗಳನ್ನು ತಿಳಿಸಿದ್ದೇನೆ. ಅವರ ಒಂದು ಸೂಕ್ತ ಸಮಯದಲ್ಲಿ ನಾವು ತೀರ್ಮಾನ ತಗೋತೇವೆ ಅಂತ ಹೇಳಿದ್ದೆ. ಸ್ಪಷ್ಟಪಡಿಸಿದಲ್ಲ ಸೋಲಿನ ನೈತಿಕ. ನೋಡಿ, ಅವರಿಗೆ ಹೇಳಿದ್ದೇನೆ, ನಮ್ಮ ರಾಷ್ಟ್ರೀಯ ನಾಯಕರುಗಳಿಗೆ ಮೌಖಿಕವಾಗಿ ಹೇಳಿದ್ದೇನೆ, ನಾವು ಸೋಲಿನ ನೈತಿಕ ಹೊಣೆ ಅಂತ ಗೊತ್ತೇನೆ. ಯಾವಾಗ ಬೇಕಾದ್ರೂ ಸೋಲಿನ ನೈತಿಕ ಹೊಣೆಯನ್ನು ಹೊತ್ತಿದ್ದೇನೆ, ಅದನ್ನು ಸ್ಪಷ್ಟಪಡಿಸಿದ್ದೇನೆ. ಸೋಲಿನ ಎಲ್ಲ ಕಾರಣಗಳನ್ನು ಹೇಳಿ, ನೀವು ಯಾವುದೇ ರೀತಿಯ ತೀರ್ಮಾನಗಳನ್ನು ತಗೋಬಹುದು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.